ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 8:45. ಇಂದು ಶುಕ್ರವಾರ 12th January 2024, ಫ್ರೈಡೇ. ಮಹಾಸಂಚಿಕೆ ನಂಬರು 2748, 2748. ಯಶಸ್ಸು, ಕೀರ್ತಿ, ಸಕ್ಸಸ್ ಆ್ಯಂಡ್ ಫೇಮ್, ಭಾಳ ಸೊಗಸಾಗಿ ಪಾರ್ಟ್ 20 ಮುಗಿಸಿ 21ಕ್ಕೆ ಪ್ರವೇಶ ಆಗ್ತಾಯಿದೆ. ಇದಕ್ಕೆ ಒದಗಿ ಬಂದಂಥ ರಾಗ ಬೇಹಾಕ್. ಅದರಲ್ಲಿ ಒಂದು ತೋಣುಕು ಮಾಮನ್ ಅಂತ, ಪೂರ್ತಿ ಯಾವುದು ಕೃತಿ ಅಥವಾ ದೇವರನಾಮ ನುಡಿಸ್ಕೋವಲ್ಲ, ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರೋವಂಥ ಒಂದು ಪುರಂದರದಾಸ. ನಿಂದಕರಿರಬೇಕು, ಹಂದಿ ಇದ್ದರೆ ಹೇಗೆ ಕೇರಿ ಶುದ್ಧವೋ ಹಾಗೆ ನಿಂದಕರಿರಬೇಕು. ಇದನ್ನು 400 ವರ್ಷಗಳ ಹಿಂದೆ ಪುರಂದರದಾಸರು ದೇವರನಾಮ ಮಾಡಿಟ್ಟಿದ್ದಾರೆ. ಅಂದರೆ ನಾವು ಯಶಸ್ಸು, ಕೀರ್ತಿ ಇವುಗಳನ್ನು ಪಡ್ಕೊಳ್ಳೋ ಇದರಲ್ಲಿದ್ದಾಗ, ಒಂದು ಕಕ್ಷೆಯಲ್ಲಿದ್ದಾಗ ಈ ಥರದ್ದೆಲ್ಲ ಬರುತ್ತೆ, ಹೆದರ್ಕೊಂಡು ಹಿಮ್ಮಿನ ಮೆಟ್ಟಬಾರದು ಅಂತ, ಇದ್ದೇ ಇರುತ್ತೆ ಅಂತ. ಯಾಕೆಂದರೆ ಯಶಸ್ಸು, ಕೀರ್ತಿ ಮೆಟ್ಟಲು ಹತ್ತುದವರಿಗೆಲ್ಲ ನಾವು ಯಾರ್ಯಾರು ಸಾಧಕರು ಇದ್ದಾರೋ ಅವರನ್ನು ಕೇಳಿದ್ರೆ ಅವರ ದಾರಿ ಏನು ಎಲ್ಲ ಸುಗಮವಾಗಿ ಏನಿಲ್ಲ, ಹೂವಿನ ಸರ ಎದ್ದಾಗ ಏನಿರಲಿಲ್ಲ, ಅವರೆಲ್ಲ ಆ ಕಲ್ಲು ಮುಳ್ಳು ದ ಬೆಟ್ಟ ಗುಡ್ಡ ದಾಟ್ಕೊಂಡು ಬಂದು ಸಾಧಕರಾಗಿರೋರು. ಯಾರೇ ಹಾಕ್ಕೊಳ್ಳಿ, ಯಾಕೆ ಅಂದರೆ ಕ್ಷೇತ್ರಗಳಲ್ಲಿ ಒಂದು ಯಶಸ್ಸು, ಸಕ್ಸಸ್ಸು, ಕೀರ್ತಿ ಬಿಡ್ಬೇಕಾದ್ರೆ ಇದು ಸಹಜ.
ಈವನ್ ಅವತಾರಗಳಲ್ಲಿ ದೈವ ಪುರುಷಗಳು ಕೂಡ ಅವರು ದೇವತೆಗಳಾಗಬೇಕಾದ್ರೆ ತುಂಬ ಯುದ್ಧ ಮಾಡಬೇಕು. ನಮ್ಮೆಲ್ಲ ನೋಡಿರ್ತೀವಿ ಪುರಾಣ ಪಂಡಿಕತೆಗಳಲ್ಲಿ ರಾಕ್ಷಸರ ಜೊತೆ. ರಾಕ್ಷಸರು ಅಂದರೆ ನಾವು ತಿಳ್ಕೊಂಡಿರೋ ಹಾಗೆ ನಮಗೆ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ದೊಡ್ಡದೊಂದು ಆಕಾರ ಅಥವಾ ಒಂದು ಕೋರೆ ದಾಡೆ ಇದು ಕಣ್ಣಿಷ್ಟಿಡ್ದ ಪಾತ್ರ ಅಲ್ಲ, ಮನುಷ್ಯರನ್ನೇ ರಾಕ್ಷಸಿ ಸ್ವರೂಪ. ಈಗ ನೋಡ್ತಾ ಇದ್ವಿ ನಮ್ಮ ಟಿ ವಿಗಳಲ್ಲಿ ಹೆಣ್ಮಕ್ಕಳು ಗಂಡು ಹುಡುಗರು ಎಲ್ಲರೂ ಕೂಡ ಇಲ್ಲ ರಾಕ್ಷಸಿಯ ಕೃತ್ಯ ಮಾಡ್ತಾರೆ. ತಮ್ಮಂತ ಯಾರಿಗೂ ತಮ್ಮ ಆತ್ಮನ ತಾವೇ ಹತ್ಯೆ ಮಾಡ್ಕೊಳ್ಳೋ ಹಕ್ಕಿಲ್ಲ. ನ್ಯಾಯವಾಗಿ ನನಗೆ ಇತ್ತೀಚಿನ ದಿನಮಾನಗಳಾಗುತ್ತೆ, ಒಂದು ಸ್ವಲ್ಪ ದಿವಸ ಇತ್ತು, ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಾಗ ಯಾರ್ಯಾರು ಕಾರಣರಾಗಿರ್ತಾರೋ ಅವ್ರು ಬರೆದಿಟ್ಟಿರ್ತಾರೋ ಅವ್ರಿಗೆ ಶಿಕ್ಷೆ ವಿಧಿಸಕ್ಕೆ ಶುರು ಮಾಡಿದ್ರೆ ಆಗ ಕೊಂಚ ಆತ್ಮಹತ್ಯೆ ಕಲೆ ಕಡಿಮೆ ಆಗ್ಬೋದು. ದಟ್ ಈಸ್ ಈವನ್ ಅವರು ಡೆತ್ ನೋಟಲ್ಲಿ ಯಾರೂ ಕಾರಣರಲ್ಲ. ನಿನ್ನೆ ಮಾತು ಬಂದಿದ್ದಕ್ಕೆ ಹೇಳ್ತೀನಿ, ಅದು ಭಾಳ ಇದಕ್ಕೆ ಯಶಸ್ಸಿಗೆ ಅದಕ್ಕೆ ಬರೆದಿಟ್ಟಿದ್ರು ಕೂಡ ಪಾಪ ಅವ್ರು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂದರೆ ಏನೋ ಒಂದು ಕಾರಣ ಇರುತ್ತೆ. ಆ ಕಾರಣಕ್ಕೆ ಯಾರು ಇರ್ತಾರೋ ಅವರಿಗೆ ಸ್ವಲ್ಪನಾದ್ರು ಶಿಕ್ಷೆ ಅನ್ನೋದು ವಿಧಿಸಿದ್ರೆ ಆ ಥರದ ಮನಸ್ಸಿಗೆ ಖೇದ ಆಗುವಂಥ ವಿಚಾರನ ತಂದೆ ತಾಯಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಬಂಧು ಮಿತ್ರರಿರ್ಬೋದು, ಯಾಕಂದರೆ ಎಂತೆಂಥೋ ಕೆಲವು ಅವಾಚ್ಯ ಮಾತು ಕೆಲವು ಸೆನ್ಸಿಟಿವ್ ಇರ್ತಾರೆ. ಬಟ್ ಇದು ಒಂದು ಸ್ಟೇಜು, ಏನೇ ಆದರೂ ಎದುರಿಸ್ಬೇಕು, ನಿಂದಕರಿರಬೇಕು, ಹಂದಿ ಇದ್ದರೆ ಅದನ್ನು ಸರಿಯೇ, ಅದನ್ನು ನಾವೇ ಯಾರೇ ಆ ಥರ ಮನಸ್ಸು ಬರೋರು ಅದನ್ನು ಮಾಡ್ಕೋಬೇಕು ಸರಿ. ಬಟ್ ಅಟ್ ದಿ ಸೇಮ್ ಟೈಮ್ ಕೆಲವು ಟೆಂಡರ್ ಮೈಂಡ್ ಇರ್ತಾರೆ, ಅವ್ರಿಗೇನೇ ಅಂದರು ಅಂತ ಅವ್ರ ಮನಸ್ಸನ್ನ ತಂದೆ ತಾಯಿಗಳೇ ಆಗಲಿ ಅಕ್ಕ ತಂಗಿರು ಅಣ್ಣ ಎಲ್ಲ ಮನೆಯಿಂದಲೂ ಕೆಲವರು ಮಾಡಿಬಿಡ್ತಾರೆ, ಆಮೇಲೆ ಸಾರಿ ಅಂತಾರೆ. ಅಷ್ಟೊತ್ತಿಗೊಂದು ಲೈಫ್ ಔಟ್ ಆಗಿರುತ್ತೆ ಸ್ವಲ್ಪ. ಈಗ ಮಾಡ್ರನ್ ಎಲ್ಲದಕ್ಕೂ ನಾವು ಮಾಡ್ರನ್ ಅಂದಮೇಲೆ ಈಗ ಮೊದಲನೇ ಹಾಗಲ್ಲ, ನಮ್ಗಳಲ್ಲಿ ನಾವೆಲ್ಲ ಆದಾಗ ಅಥವಾ ನಮ್ಮ ಏಜ್ನಲ್ಲಿರೋರಿಗೆ ಸುಮಾರು 90% ಆಫ್ ದಿ ಪೀಪಲ್ಗೆ ನಾವೆಲ್ಲ ಬಯಸ್ಕೊಂಡೆ ಎಂತೆಂಥ ಕೆಟ್ಟ ಮಾತುಗಳು ಅವಾಚ್ಯ ಶಬ್ದಗಳೆಲ್ಲ ಬಯ್ಯೋರು. ನೀವು ಒಂದು ಇಷ್ಟೊತ್ತಿಗೆ ಆಗಿದರೆ ನನಗೀಗ 80ನೇ ವರ್ಷ ನಡೀತಿದ್ದು, 80 ಸಲ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಆಮೇಲೆ ನಮಗೆ ಬೈದು ಹೇಳಿದವ್ರು ಬದುಕೋಕೆ ಅದು ಗೊತ್ತಿತ್ತು. ಈಗ ಹಾಗಲ್ಲ, ಮನುಷ್ಯರ ಮೈಂಡು ಮಕ್ಕಳ ಮೈಂಡು ತುಂಬ ಟೆಂಡರು. ನೀವು ಅವ್ರನ್ನ ಹೊಗಳದೇ ಇದ್ದರೂ ಪರವಾಗಿಲ್ಲ, ತೆಗಳಬಾರ್ದು ಯಾವುದೇ ಕಾರಣಕ್ಕೊಂದು ಪರೀಕ್ಷೆಯಲ್ಲಿ ಫೇಲಾಯಿತು, ಒಂದು ಅನಾರೋಗ್ಯ ಆಯಿತು ಅಥವಾ ಎಲ್ಲೋ ಒಂದು ಕಡೆ ಏನೋ, ಅವರು ಹೇಗೆ ಅದಕ್ಕೆ ಬೇಕಾದಷ್ಟು ಈಗಂತೂ ಕೂಡ ಸೈಕಿಯಾಟ್ರಿಸ್ಟ್ ಇದ್ದಾರೆ, ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ಹಾಗೇ ಬಿಡಲಿ ಅಂದರೆ ಎಂತೆಂಥ ಈಗ ಮನೆ ನೋಡಿದ್ವಲ್ಲ, ಒಬ್ಬ CEO ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ ಒಬ್ಬ ಲೇಡಿ ತನ್ನ ಮಗುವೇ ಕೊಂದಬೇಕು ಅಂತ ಹೇಳಿದ್ರೆ ಅದೆಂಥ ಕ್ರೌರ್ಯ. ಯಾಕಾಗಿ ಈಗ ಒಂದು ಶಿಕ್ಷೆ ಆಗತ್ತೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ವೇ, ಅದನ್ನು ಬಿಟ್ಬಿಡೋಣ. ಬಟ್ ಈ ಥರ ಮೈಂಡ್ ಯಾಕೆ ಸೋಕಾಲ್ಡ್ ಎಜುಕೇಟೆಡಲ್ಲಿ ಎಲ್ಲ ಚೆನ್ನಾಗಿರಲ್ಲ. ಇದನ್ನು ಸೈಕಾಲಜಿ ಹಳೆದಿರದೆ ಸೈಕಾಲಜಿಸ್ಟು, ಸೈಕಿಯಾಟ್ರಿಸ್ಟು, ಆಮೇಲೆ ಈ ಧಾರ್ಮಿಕ ಗುರುಗಳು ಯಾವುದೇ ಧರ್ಮದವರು ಈ ರೀತಿ ಆಗೋದಕ್ಕೆ ಏನು ಕಾರಣ ಅನ್ನೋದೊಂದು ಇದರಲ್ಲೇ ಇದು ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಯಾಕಂದರೆ ವಿ ಆರ್ ತುಂಬ ಹೈಲಿ ಅಡ್ವಾನ್ಸ್ಡ್ ಎಲ್ಲದರಲ್ಲೂ. ಈ ಅಡ್ವಾನ್ಸ್ಡ್ ಇದ್ದಾಗ ಇಂಥ ಮೈಂಡ್ ಯಾಕೆ ಬರುತ್ತೆ? ಇದಕ್ಕೊಂದು ರಿಸರ್ಚ್ ಆಗಬೇಕಾಗುತ್ತೆ. ಇದಕ್ಕೆ ಬೇಕಾಗಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನೇನೋ ಕಂಡುಹಿಡಿಯಬೇಕಿಲ್ಲ. ಫಸ್ಟು ಯಾರು ಕಂಡುಹಿಡಿತಾರೋ ಆ ಮನುಷ್ಯನ ಯಾವ ರೀತಿ ಈ ಥರ ಮತ್ತೆ ಮರುಕಳಿಸ್ದ ಹಾಗೆ ಇಡೀ ವರ್ಲ್ಡಲ್ಲಿ ಇನ್ನೊಂದು ಇದಾಗಿ ತೊಗೋಬೇಕಾಗುತ್ತೆ, ಯುನೈಟೆಡ್ ನೇಷನ್ಸ್ ಲೆವೆಲ್ನಲ್ಲಿ ತೊಗೋಬೇಕಾಗುತ್ತೆ. ಇದು ಬರೀ ನಮ್ಮೂರು ನಮ್ಮ ದೇಶ ಅಂತ ನಾ ಹೇಳ್ತಾ ಇಲ್ಲ, ಹ್ಯೂಮನ್ ಮೈಂಡ್ ಯಾಕೆ ಹೇಗಾಗ್ತಾ ಇದೆ, ಇದಕ್ಕೆ ಸುಮಾರು ರಿಸರ್ಚ್ಗಳಾಗಬೇಕಾಗುತ್ತೆ. ಮಾಡಿ ಇದಕ್ಕೇನು ಪೆನೇಷಿಯಾ ಒಡೆದಿ ವೇ ಔಟ್ ಹೇಗೆ ಇದಮಿತ್ತಮ್ಮಂತ ಕರಾರುವಾಕಾಗಿ ಹೇಳೋಕ್ಕಾಗದೆ ಹೋದರೂ ಕೂಡ ಏನು ಈ ಮನುಷ್ಯನ ನಡವಳಿಕೆಯಲ್ಲಿ ಅಥವಾ ಭಾವನೆಗಳಲ್ಲಿ, ಭಾವನೆಗಳೇ ಇಲ್ಲ ನೋಡಿ ಆಕೆಗೆ ಭಾವನೆಯೇ ಇಲ್ಲ. ಇದೇ ತನ್ನ ಮಗನ ಅಷ್ಟು ಹೀನಸ್ಸಾಗಿ ಮಾಡಬೇಕು ಅಂತ ಯಾರೋ ಒಬ್ಬನ ಮೇಲೆ ಗಂಡನೇ ಇರ್ಬೋದು ಯಾರೋ ಒಬ್ಬರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಇದು ಇಟ್ಸ್ ವೆರಿ ಬ್ಯಾಡ್, ವೆರಿ ವೆರಿ ಬ್ಯಾಡ್. ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಯಶಸ್ ನೋಡಿ, ಈಗ ಆಕೆ ಒಂದು ಯಶಸ್ತು ನಿನ್ನೆ ಅವ್ರದ್ದು ಇನ್ನೂ ಡೀಟೇಲ್ ಬಂತು. ಆಕೆ ಚೆನ್ನಾಗಿದ್ದಿದ್ರೆ ಒನ್ ಆಫ್ ದಿ ವರ್ಲ್ಡ್ ಮೋಸ್ಟ್ ಟಾಪ್ ಮೋಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಸ್ಟಾರ್ಟಪ್ ಕಂಪ್ನಿ ಮಾಡಿರೋಳು ಮನಸ್ಸು ಹಾಗಾಗಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ಮಾಡಿದ್ದು ಹೀನಸ್ ಕ್ರೈಮು ಅದು ನಾನು ಹೇಳಿದಲ್ಲ ಅದ್ರ ಪಾಡಿಗೆ ಅದೇ ನೋಡ್ಕೋತೆ. ಬಟ್ ವೈ ದಿಸ್ ಟೈಪ್ ಇದು ತಿರ್ಗ ಇದೇನಾಗುತ್ತೆ, ಒಂದೊಂದು ಸತಿ ರಾಂಗ್ ಮೆಸೇಜ್ ಕೊಟ್ಕೊಂಡು ಹೊರಟೋಗುತ್ತೆ ಸಮಾಜಕ್ಕೆ. ಹ್ಞೂ ನೋಡಿ ಅವಳೇ ಹೇಗೆ ಮಾಡೋದು, ನಮ್ಮಲ್ಲಿ ಬೇಗ ಯಾವಾಗಲೂ ಈ ಕೆಟ್ಟ ಜಾರಿ ಇರುತ್ತಲ್ಲ ಅದಕ್ಕೆ ಇಳಿಯೋದೇ ಮೈಂಡ್, ಮೈಂಡಿನ ಸ್ವಭಾವನೇ ಹೇಗೆ. ಸೊ ಆ ದೃಷ್ಟಿಯಿಂದಲೂ ಕೂಡ ಯಾರ್ಯಾರು ಈ ಮೆಂಟಲ್ ಸ್ಟಡಿ ಮಾಡುವಂಥ ಪರಿಣತರಿರ್ತಾರೋ ಲೇಟೆಸ್ಟ್ ಆಗಿರೋ ಹುಡುಗರು ಅವರೇ ಇದನ್ನೆಲ್ಲ ಕಂಡುಹಿಡಿದು ಇದಕ್ಕೆ ಹೇಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಗೆ ಮಾಡಬೇಕು, ಆಮೇಲೆ ಇದನ್ನು ಒಂದು ಫಿಲಾಸಫಿಕಲ್ ವೇನಲ್ಲಿ ಹೇಗೆ ಮಾಡಬೇಕು,
ದಿ ಥರ್ಡ್ ಥಿಂಗ್ ಈಸ್ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಹೇಗಿರಬೇಕು, ಈ ಮೂರು ಮೊದಲು ನೋಡಿಕೊಂಡು ಆಮೇಲೆ ಮೆಡಿಕಲ್ ಎಮರ್ಜೆನ್ಸಿ, ಈ ನಾಲ್ಕನ್ನು ಮಾಡಿಕೊಂಡ್ರೆ ಇಂಥ ಯಶಸ್ವಿ ಹೆಣ್ಮಕ್ಳು ಗಂಡು ಮಕ್ಳಿಗೆ ನೋಡಿ, ಈಗ ಒಂದು ಹೋಲ್ ಅವರ ಫ್ಯಾಮಿಲಿ ಮೇಲೆ ಆಕೆ ಮಾಡಿದ ಒಂದು ಹೀನ ಮಾಡಿದವರು, ಬರೀ ಅವ್ರ ಫ್ಯಾಮಿಲಿಗಾಗಲ್ಲ, ಪಬ್ಲಿಕ್ ಹೇಳ ಈಗ ನನ್ನಂಥವ್ನು ಹಿಂಗೆ ಮಾತಾಡಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಎಷ್ಟು ಜನ ಹೆಣ್ಮೇಲೆ ಯಾಕೆ ಹೀಗಾಗುತ್ತೆ, ತುಂಬ ಪ್ರಭಾವ ಬೀರುತ್ತೇವ್ರೆ. ಯಾಕೆಂದ್ರೆ ಈಗಿನ ಸಮಾಜ ಗ್ಲೋಬಲ್ ವಿಲೇಜ್, ಎಲ್ಲೇ ಒಂದು ಡ್ರಾಪ್ ಒಂದು ಹೇರ್ ಬಿದ್ದರೂ ಕೂಡ ಎಲ್ಲರಿಗೂ ಸದ್ದು ಮಾಡುತ್ತೆ, ಅದು ಆಮೇಲೆ ಅಗತ್ಯಕ್ಕಿಂತ ಜಾಸ್ತಿ ಸದ್ದು ಮಾಡಿಬಿಡುತ್ತೆ, ಆಗ ಮೈಂಡು ಕರಾಬರೇಟ್ ಆಗಿಬಿಡುತ್ತೆ. ಯಾಕೆಂದ್ರೆ ಭಾಳನೆ ಸರ್ ಇದರ ಬಗ್ಗೆ ಯಶಸ್ಸು ಕೀರ್ತಿಗೆ ಮುಂಚೆ ಹಾಗೇ ತುಂಬ ಯಶಸ್ಸು ಕೀರ್ತಿನ ಅರಸ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಏನಾಗುತ್ತೆ, ಎಲ್ಲ ಮಾಡಿರ್ತಾರೆ, ನೋ ಸ್ಟೋನ್ ಅಂಟರ್ನ್. ಎಲ್ಲ ಒಂದು ಕಡೆ ಈ ಕಾಲದಲ್ಲಿ ಅದು ಕಷ್ಟ, ತುಂಬ ಉತ್ತುಂಗಕ್ಕೆ ಬಂತಿದೆ ಅವ್ರಿಗೆ ಒಂದು ಇದರ ಸೈಬರ್ ಕ್ರೈಮ್ ಥರ ಯಾವುದೋ ಈ ಗ್ಯಾಡ್ಗೆಟ್ಸ್ ಉಪಯೋಗಿಸ್ಕೊಂಡು ಅವ್ರ ಮೇಲೆ ಇದು ಮಾಡಿ ಮಾರ್ಫಿಂಗ್ ಮಾಡಿ ಅವರ ಇದನ್ನು ಅವ್ರ ಕೀರ್ತಿಗಿನ ಕೆಳಕ್ಕೆ ಎಳೆಯುವಂಥ ಪ್ರಯತ್ನ, ಅವ್ರ ಮೇಲಕ್ಕೆ ಹೋಗೋಲ್ಲ, ಏನಾದರೂ ಒಂದು ಮಸಿ ಬಳಿಯುವಂಥ ಕೆಲಸ ಅಂತ ಇದನ್ನು ಮೀಡಿಯಾಯಿಂದ ಉಪಯೋಗಿಸ್ಕೋತಾರೆ ಅವ್ರು. ಆಮೇಲೆ ಕ್ಯಾರೆಕ್ಟರ್ ಅಸಾಸಿನೇಷನ್ ನಡೀ ಮನಸ್ತಿ, ಹೆಣ್ಣಾಗಲಿ ಗಂಡಾಗಲಿ ಅದಕ್ಕೆ ಎಲ್ಲ ಸ್ಟಿಂಗ್ ಆಪರೇಷನ್ ಅಂದ್ಬಿಟ್ಟು ಏನಾಗಿದೆ ಆಗಿರೋದಿಲ್ಲ. ಅದಕ್ಕೆ ಸೆನ್ಸಿಟಿವ್ ಮೈಂಡ್ಗಳಿದ್ದರೆ ಸೂಸೈಡ್ ಮಾಡ್ಕೋತಾರೆ, ಇಲ್ಲದೇ ಇದ್ದರೆ ಉನ್ಮಾದಕ್ಕೆ ಹೋಯಿತು ಅಂದರೆ ಯಾರು ಆಪ್ತರೋ ಅವ್ರನ್ನೇ ಕೊಲೆ ಮಾಡಿಬಿಡ್ತಾರೆ, ಎರಡೂ ಬ್ಯಾಡ್. ಸೊ ದೀಸ್ ಆರ್ ಆಲ್ ದಿ ಮೀನ್ ನನ್ನ ನಮ್ಗೆ ಗೊತ್ತಿರೋದನ್ನ ಎಕ್ಸ್ಪರ್ಟ್ಸ್ ಇರ್ತೀರ ಇದನ್ನು ಕೇಳೋರು, ಈ ಹೌದಲ್ವಾ, ಈ ಬೇರೆ ಬೇರೆ ಸಬ್ಜೆಕ್ಟ್ ತೊಗೊಂಡು ಮಾಡೋಕ್ಕಿಂತ ಈ ಒಂದು ಹೊಸ ವಿಚಾರದಲ್ಲಿ ಪಿ ಎಚ್ ಡಿ ಈ ಥರ ಮಾಡಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿ ಒಂದು ಸಿಂಪೋಯಿಸಮ್ ಮಾಡಿ ಇದಕ್ಕೇನು ಪರಿಹಾರ ಅನ್ನೋದು ಕಂಡುಹಿಡಿಯೋದನ್ನು ಈಗ ಇಟ್ಸ್ ಹೈ ಟೈಮ್ ಅನಿಸುತ್ತೆ ಈ ಥರ ಎಲ್ಲ ನಡೀತಾ ಇದ್ದರೆ. ಆ ದೃಷ್ಟಿಯಿಂದ ಯಾಕೆಂದ್ರೆ ಹಿಂದಿನ ಸಂಚಿಕೆಯಲ್ಲಿ ಯಶಸ್ವಿ ಪುರುಷರ ಹೆಸರು ವಿಂಬಲ್ಡನ್ನು ರಾಮನಾಥ ಕೃಷ್ಣನ್ನು ಸಂಗೀತ ಎಲ್ಲರದ್ದು ಹೇಳ್ಕೊಂಬಂದೆ. ಸೊ ಅವ್ರ ಜೀವನದಲ್ಲೂ ಆಗಿರುತ್ತೆ, ಬೇಕಾದಷ್ಟಾಗಿರುತ್ತೆ, ಆದರೆ ಅವ್ರಿಗೆ ತಡೆಯೋ ಶಕ್ತಿ ಇತ್ತು. ಆಮೇಲೆ ಈ ಥರ ಅವ್ರಿಗೆ ಇದನ್ನು ಪಡಿಬೇಕು ಯಶಸ್ಸು ಕೀರ್ತಿ ಅಂತ ಮಾಡ್ತಿರಲಿಲ್ಲ, ನಮಗೊಂದು ಖುಷಿ ಸಿಗುತ್ತೆ ಅಂತ ಮಾಡ್ತಿದ್ವಿ. ಈಗ ಹಾಗಲ್ಲ, ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್, ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮಾಡಲೇಬೇಕಾಗುತ್ತೆ. ಆ ದೃಷ್ಟಿಯಿಂದ ಕೂಡ ಯಶಸ್ಸಿಗಾಗಿ ಕಾಯುತ್ತಾ ನಿಲ್ಲಬಾರ್ದು. ನಾವು ಹಿಂದಿನ ಇದರಲ್ಲಿ ಕಲಿಯಲು ಇದೊಂದು ಬಹಳ ಇಂಪಾರ್ಟೆಂಟು, ವಯಸ್ಸು ಅನ್ನೋದಿದೆಯಲ್ಲ ಸ್ಟೇಟ್ ಆಫ್ ಮೈಂಡ್, ಶಾರೀರಿಕ ಸ್ಥಿತಿಗಿಂತಲೂ ಹೆಚ್ಚಾಗಿ ಮಾನಸಿಕ ಸ್ಥಿತಿಗೆ ಸಂಬಂಧಿಸಿದ್ದು ಇದನ್ನೇ. ಇದು ಇಟ್ಸ್ ಎ ನೋಡಿ, ಹೆಣ್ಮಗಳು ಮಾಡಿದ ಕೆಲಸ ಹೆಣ್ಮಗಳನ್ನೂ ಅಸಹ್ಯ ಆಗುತ್ತೆ, ಬಟ್ ಆ ಮಾಡಿದ್ದು ಹೀನಸ್ ಕ್ರೈಮ್ ಆ ಮಾನಸಿಕ ಸ್ಥಿತಿ ಹೇಗಿತ್ತು, ಆ ಥರ ವ್ಯಕ್ತಿ ಬೆಳೆಯುವುದನ್ನು ಎರಡೂ ರೀತಿಯಲ್ಲಿ ಹೇಳ್ಬೋದು. ಒಂದು ವ್ಯಕ್ತಿ ಬೆಳೆಯುತ್ತಾನೆ ಅಥವಾ ಮುದುಕನಾಗ್ತಾನೆ, ಒಬ್ಬ ಸುಮ್ಮನೆ ಹುಟ್ಟಿದ್ದೀವಿ ಆಯಸ್ಸಿರೋವರೆಗೂ ಸತ್ತೋಗ್ತೀವಿ, ಒಂದು ವರ್ಗ. ಆಮೇಲೆ ಬೆಳೆಯುವ ವ್ಯಕ್ತಿಯಲ್ಲಿ ವಯಸ್ಸು ಪರಿಗಣನೆಗೆ ಇರೋದು, ಬೆಳೀತಾ ಇರುವಾಗ ನಮಗೆ ಅಯ್ಯೋ ಆಗ್ತಾ ಇದೆ, ಏಜ್ ಹ್ಯಾಸ್ ಗ್ರೋನ್ ಆನ್ ಹಿಮ್ ಆರ್ ಹರ್ ಅಂತ. ಹಾಗಾಗಿಯೇ ನೋಡಿ, ಒಂದು ಇನ್ನೊಂದು ಒಳ್ಳೆಯ ಉದಾಹರಣೆ ವಯಸ್ಸನ್ನ, ಅದು ವಯಸ್ಸಿಗೂ ಇದಕ್ಕೂ ಸಂಬಂಧ ಇರೋದಕ್ಕೆ ಮೈಕೆಲ್ ಆ್ಯಂಜಲೋ ಎಲ್ರಿಗೂ ಗೊತ್ತು, ಒಳ್ಳೆ ಮಹಾಶಿಲ್ಪಿ. ಆತ 90 ವಯಸ್ಸಿನಲ್ಲೂ ಕೂಡ ಅತ್ಯುತ್ಕೃಷ್ಟ ಕಲಾಕೃತಿಗಳನ್ನು ರಚಿಸಲು ಸಾಧ್ಯವಾಯಿತು. 90s ನಾಟ್ ಎಸ್ ಇದು ಆಗ ಮೈಕೆಲ್ ಆ್ಯಂಜಲೋ ಮಾಡಲು ಕಲಿಯಲು ತೀರಾ ವಯಸ್ಸಾಯಿತು ಎನ್ನುವುದಾದರೆ ಇದು ಭಾಳ ಇಂಪಾರ್ಟೆಂಟ್. ನಾವೇನು ಅಯ್ಯೋ ವಯಸ್ಸಾಗೋಯ್ತು ಅಂತ ನೋ, ಮೈಕೆಲ್ ಆ್ಯಂಜಲೋ ಈ ಥರ ಹತ್ತಾರು ಜನ ಇದ್ದಾರೆ, ಸುಮ್ಮನೆ ಒಂದು ಹೆಸರು ಹೇಳಿದೆ ಅಷ್ಟೇ. ಕಲಿಯಲು ತೀರಾ ವಯಸ್ಸಾಯಿತು ಅನ್ನೋದಾದರೆ ಬದುಕಿರೂ ತೀರಾ ವಯಸ್ಸಾಗಿದೆ ಅಂತ ಅರ್ಥ ಅಲ್ವಾ. ಇನ್ನೊಂದು ಸತಿ ಓದ್ತೀನಿ, ಇದ್ದರೆ ಭಾಳ ಇದು ಒಳ್ಳೆ ಕ್ಯಾಚಿ ಸೆಂಟೆನ್ಸು. ಕಲಿಯಲು ತೀರಾ ವಯಸ್ಸಾಗೋಯ್ತು ನನಗೆ ಅನ್ನೋದಾದರೆ ಬದುಕಿರಲು ಕೂಡ ತೀರಾ ವಯಸ್ಸಾಗಿದೆ ಎಂದೇ ಅರ್ಥ ಅನ್ನೋದು ಒಂದು ಮನನೀಯ ಸೂತ್ರ. ಅಂದರೆ ಏನೇ ಆಗಲಿ ಏನೇ ಆಗಲಿ ಬದುಕಿದ್ದು ಬದುಕ್ಬಿಟ್ಟು ಏನು ನಮ್ಗೆ ಯಾವ ಪಾಲಿಗೆ ಬಂದಿದ್ದು ಪಂಚಾಮೃತ ಅದನ್ನು ಸಾಧನೆ ಮಾಡೋದು ಹಾದಿಲಿರಬೇಕು. ಕೀರ್ತಿ ಯಶಸ್ಸು ಬಂದೇ ಬರುತ್ತೆ ಅಂತ ಇಟ್ಕೊಳ್ಳಬಾರ್ದು, ಈ ಆ ಒಂದು ಈಡಿಟ್ಕೊಳ್ಳೋದು ಅಂತ ಅದು ಬೇಡ, ನಮ್ಮ ಪಣ ನಾವು ಮಾಡೋಣ. ಈಗ ನೋಡಿ, ನಮ್ಮ ಅರುಣ್ಣ ಯೋಗಿರಾಜ ನಮ್ಮ ಮೈಸೂರು ಹುಡುಗನು ಚಿಕ್ಕವನು, ಅವನಿಗೆ ಒಂದಲ್ಲ ಒಂದು ಸಕ್ಸಸ್ ಮೇಲೆ ಸಕ್ಸಸ್ ಬಂತು. ಹಾಗಂತ ಡೋಂಟ್ ಥಿಂಕ್, ಮೊನ್ನೆ ಒಬ್ರು ಹೇಳಿದ್ರು ಆತ ಒಂದು ಈ ರಾಮನ ವಿಗ್ರಹ ಶಿಲೆ ಮಾಡ್ಬೇಕಾದ್ರೆ ಹಗಲು ರಾತ್ರಿ ಎಷ್ಟೊಂದು ಬ್ಲೂ ಪ್ರಿಂಟ್ ತೆಗೆದು ಎಷ್ಟು ಚಿಸಲ್ ಮಾಡಬೇಕು,
ಬೇರೆಯೂ ಅವನೊಬ್ಬನೇ ಮಾಡೋಕ್ಕಾಗಿಲ್ಲ, ಹಿ ಅಂಡರ್ ಹಿಸ್ ಸೂಪರ್ವಿಷನ್. ಆಮೇಲೆ ತಲತಲಾಂತರದಿಂದ ಬಂದಿರತಕ್ಕಂಥ ಆ ಒಂದು ಕಲೆ, ಆದರೆ ಶಂಕರಾಚಾರ್ಯರ ಬಗ್ಗೆ ಮಾಡಿ ಈಗಾಗಲೇ ಇನ್ನೂ ಯಾವುದೋ ಒಂದು ಯೇಸು ಕ್ರಿಸ್ತನ್ ಮಾಡಬೇಕು ಅಂತ ನೋಡಿ. ಅಂದರೆ ಇಲ್ಲಿ ಯಾವ ಧರ್ಮ ಅದು ಇದು ಅಂತಲ್ಲ, ಒಬ್ಬ ಮೂರ್ತಿ ಮಾಡಬೇಕಾದ್ರೆ ಈ ಮನುಷ್ಯನ ಮೂರ್ತಿ ತನ್ನಲ್ಲಿರೋ ಅಂತರಾತ್ಮ ಶುದ್ಧವಾಗಿರಬೇಕು. ಅದಕ್ಕೆ ವಯಸ್ಸು ಚಿಕ್ಕದು ಆಗಿರ್ಬೋದು, ದೊಡ್ಡದು ಆಗಿರ್ಬೋದು, ಕೀರ್ತಿಗೆ ವಯಸ್ಸಿಲ್ಲ, ಯಶಸ್ಸಿಗೆ ಕೀರ್ತಿ ಇಲ್ಲ. ಯಶಸ್ಸು ಕೀರ್ತಿ ಇವೆರಡೂ ಬರಬೇಕಾದ್ರೆ ವಯಸ್ಸಿಗೂ ಇದಕ್ಕೂ ಸಂಬಂಧವಿಲ್ಲ. ಆದ್ದರಿಂದ ಕಲಿಯಲು ತೀರಾ ವಯಸ್ಸಾಗೋಯಿತು ಅನ್ನೋದಾದರೆ ಬದುಕಿರಲು ಕೂಡ ತೀರಾ ವಯಸ್ಸಾಗಿದೆ ಎಂದೇ ಅರ್ಥ. ಇದು ಇದೊಂದು ಯಾಕೆ ಅಂತ ಹೇಳಿದ್ರೆ ಅದನ್ನೇ ಇದು ಸಿಗ್ನೇಚರ್ ಟ್ಯೂನ್ ಬೇ ಹಾಗಂದರೆ ನಮ್ಮನ್ನ ಒಂದು ಪನ್ನು ಬೇ ಅಂದರೆ ತೀರಾ ತೀರಾ ಒಳಗೆ ಬೇಕಾದ್ರೂ ಹೋಗ್ಬೋದು, ಹೀಗೆ ಬೇಕಾದ್ರೂ ಇರ್ಬೋದು. ಈ ರಾಗದ ಒಂದು ಸ್ವರೂಪವೂ ಹಾಗೆ ಇದೆ. ಎರಡು ಶುದ್ಧ ಮಧ್ಯಮಾನೂ ಬರುತ್ತೆ, ಪ್ರತಿ ಮಧ್ಯಮಾನು ಬರುತ್ತೆ. ಬೇಹಾಗ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತದವರು ಉಪಯೋಗಿಸ್ತಾರೆ, ಹಿಂದೂಸ್ತಾನಿ ಶಾಸ್ತ್ರೀಯದವರು ಉಪಯೋಗಿಸ್ತಾರೆ. ಸೊ ಇವು ಯಾವ ಕಡೆಯೂ ಅಂದರೆ ಅರ್ಥ ಏನಂದರೆ ನಾವು ಯಾವ ಕಡೆ ನಮ್ಮ ಮನಸ್ಸನ್ನ ತಿರುಗಿಸ್ತೀವೋ ಅಲ್ಲಿಗೆ ಒಂದು ಸುಭದ್ರವಾದಂಥ ತಳಹದಿ, ಅದು ಬಹಳ ದಿ ಫೌಂಡೇಶನ್ ಸ್ಟೋನ್ ಇದೆಯಲ್ಲ, ಭಾಳ ಅದು ಕಾಣೋದಿಲ್ಲ ಫೌಂಡೇಶನ್ನು, ಬಟ್ ಅದರ ಒಂದು ಪ್ರಾಮುಖ್ಯತೆ ಅತಿ ಮುಖ್ಯ. ಹಾಗೆ ಮೈಂಡನ್ನು ಎಷ್ಟು ಒಂದು ಎಲ್ಲರೂ ಕೂಡ ಎಷ್ಟೇ ವಯಸ್ಸಾಗಲಿ ಏನೇ ಬರಲಿ ಈವನ್ ದೆನ್ ಮುಂದಷ್ಟು ಇನ್ನಷ್ಟು ಅದನ್ನು, ಯಾಕಂದರೆ ಇದು ಮೈಂಡ್ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಯಶಸ್ಸು ಕೀರ್ತಿ ಅನ್ನೋದು ಅಂತ ಹೇಳಿ ಮುಂದಿನ ಈ ಸಂಚಿಕೆಗೆ ಮಂಗಳ ಮಾಡ್ತೇನೆ. ನಮಸ್ಕಾರ.